ಕರ್ನಾಟಕ ರಾಜ್ಯಭೋಬಿ ಮಹಾಸಭದ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ಮುನಿರಾಜುರವರು ಕಳೆದ ಸುಮಾರು ವರ್ಷಗಳಿಂದ ರಾಜ್ಯದ ಉದ್ದಗಲಕ್ಕೂ ಪ್ರಗತಿಪರ ಸಂಘಟನೆಗಳಲ್ಲಿ ಸಕ್ರಿಯ ಕಾರ್ಯಕ್ರಮಗಳನ್ನು ರೂಪಿಸಿ ಸಮಾಜದ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ನಿಟ್ಟಿನಲ್ಲಿ ಆರ್ ಮುನಿರಾಜುರವರು ಸಾಮಾನ್ಯ ವ್ಯಕ್ತಿಗಳ ಸರಳತೆಯನ್ನು ಮೈಗೂಡಿಸಿಕೊಂಡು ಅನೇಕ ಜನರಿಗೆ ದಾರಿದೀಪವಾಗಿದ್ದಾರೆ ಕಷ್ಟ ಎಂದು ಮನೆ ಬಾಗಿಲಿಗೆ ಬಂದ ಯಾವ ವ್ಯಕ್ತಿಯನ್ನೂ ಸಹ ಬರಿಗೈಯಲ್ಲಿ ವಾಪಸ್ಸು ಕಳಿಸಿದ ದಿನಗಳೇ ಇಲ್ಲ ಬಡವರಿಗೆ ಹಸಿದವರಿಗೆ ಅನ್ನ ನೀಡಿ ಸಮಾಜದ ಕಟ್ಟಕಡೆಯ ಸಮುದಾಯವನ್ನ ಬೆಳಕಿಗೆ ತರುವಲ್ಲಿ ಆರ್ ಮುನಿರಾಜುರವರ ಪಾತ್ರ ದೊಡ್ಡದು ಜೊತೆಗೆ ತಮ್ಮ ಜೊತೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರನ್ನ ತಮ್ಮ ಸ್ನೇಹಿತರಂತೆ ಕಾಣುವ ಇವರ ಮನಸ್ಸು ಅನೇಕರಿಗೆ ಸ್ಫೂರ್ತಿಯಾಗಿದೆ ತಮ್ಮ ಹುಟ್ಟಿನಿಂದ ಅನೇಕ ಕಷ್ಟಗಳನ್ನ ಎದುರಿಸಿ ಬದುಕನ್ನು ಎಲ್ಲರಿಗಿಂತ ವಿಶೇಷವಾಗಿ ಕಟ್ಟಿಕೊಳ್ಳಬೇಕು ಎಂದು ನಿರ್ಧರಿಸಿದರು ಇವರು ದಲಿತ ಪರ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಅನ್ಯಾಯವಾಗಿರುವ ಅನೇಕ ಶೋಷಿತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತಾರೆ ಇಲ್ಲಿಂದ ಶುರುವಾದ ಇವರ ಜರ್ನಿ ದೇಶದ ಉದ್ದಗಲಕ್ಕೂ ವ್ಯಾಪಿಸಿ ಕರ್ನಾಟಕ ರಾಜ್ಯ ಭೋವಿ ಮಹಾಸಭಾದ ಸಂಘಟನೆಯನ್ನ ಹುಟ್ಟು ಹಾಕಿದ ಇವರು ಇದರ ಮೂಲಕ ಇಡೀ ಭೋವಿ ಸಮುದಾಯಕ್ಕೆ ಮಾರ್ಗದರ್ಶನವಾಗಿದೆ ಅನೇಕ ರಾಜಕೀಯ ನಿಪುಣರ ಹತ್ತಿರ ಪಳಗಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಿಂದ ವಂಚಿತರಾಗಿದ್ದ ತಮ್ಮ ಸಮುದಾಯದ ಅನೇಕರಿಗೆ ನ್ಯಾಯ ಕೊಡಿಸುವ ಮುಖೇನ ತಮ್ಮ ಬದುಕಿನಲ್ಲಿ ಇತರರಿಗಿಂತ ಒಂದು ಪಟ್ಟು ಮೇಲೆ ಬಂದಿರುವುದು ಒಂದು ವಿಶೇಷವಾಗಿದೆ ಇಂತಹ ಸರಳ ಸಜ್ಜನ ಸಾಮಾಜಿಕ ನ್ಯಾಯಕ್ಕಾಗಿ ಸಮುದಾಯದ ಯುವಜನಾಂಗಕ್ಕೆ ಸ್ಫೂರ್ತಿದಾಯಕ ಬದುಕನ್ನೇ ಕಟ್ಟಿಕೊಡುವ ಸಲುವಾಗಿ ಸಮಾಜದ ಆರ್ಥಿಕತೆಯನ್ನು ಬೆಳೆಸಲು ಶ್ರಮಿಸುತ್ತಿರುವುದು ಖುಷಿ ತರುವ ವಿಚಾರವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಭೋವಿ ಸಮುದಾಯದ ಅನೇಕರು ಕೂಲಿ ಕೆಲಸ ಮಣ್ಣಿನ ಕೆಲಸ ಕಲ್ಲು ಬಂಡೆಗಳನ್ನು ಹೊಡೆದು ಜೀವನ ಸಾಗಿಸುತ್ತಿದ್ದರು ಅಲ್ಲದೆ ಅನೇಕ ಮಂದಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದ ಭೋವಿ ಜನಾಂಗವನ್ನ ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿ ಹಳ್ಳಿ ತಾಲೂಕುಗಳಿಗೆ ಭೇಟಿ ಮಾಡಿ ಸಮುದಾಯದವರ ಕಷ್ಟ ದುಃಖಗಳನ್ನು ಅರ್ಥ ಮಾಡಿಕೊಂಡು ವಿದ್ಯಾವಂತ ಯುವಜನಾಂಗಕ್ಕೆ ಆರ್ಥಿಕವಾಗಿ ಬೆಳೆಯಲು ಕೂಲಿಯಿಂದ ಜೀವನ ನಡೆಸುತ್ತಿದ್ದ ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನ ನಿರಂತರವಾಗಿ ನಡೆಯುತ್ತಾ ಬರುತ್ತಿದೆ ಉದ್ಯೋಗವಿಲ್ಲದ ಅನೇಕರಿಗೆ ತಮ್ಮ ಜೊತೆಯೇ ಕರೆದು ಬೆಳೆಸಿ ಅವರು ಆರ್ಥಿಕ ಅಭಿವೃದ್ಧಿ ಹೊಂದಲು ಸಹಕರಿಸುವ ಇವರು ತಮ್ಮ ಬಾಲ್ಯದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಸಾಕಷ್ಟುಅಪಮಾನಗಳನ್ನು ಸಹಿಸಿಕೊಂಡು ಇಂದು ಬೆಳೆದು ನೂರಾರು ಜನರಿಗೆ ಮಾದರಿಯಾಗಿರುವುದು ನಮ್ಮೆಲ್ಲರಿಗೆ ಸಂತಸ ತಂದಿದೆ ಈ ನಿಟ್ಟಿನಲ್ಲಿ ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಹತ್ತೊಂಬತ್ತರ ಸೋಮವಾರದಂದು ಆತ್ಮೀಯ ಹೃದಯವುಳ್ಳ ಆರ್ ಮುನಿರಾಜುರವರ ಜನ್ಮ ದಿನಾಚರಣೆಗೆ ನಾವೆಲ್ಲರೂ ಶುಭ ಹಾರೈಸೋಣ ಅವರ ಜೀವನ ಇನ್ನೂ ಅನೇಕರಿಗೆ ಸ್ಫೂರ್ತಿಯಾಗಲಿ ಸಾಕಷ್ಟು ಮಂದಿಗೆ ಕಷ್ಟಗಳಿಂದ ಹೊರಬರಲು ಸಹಾಯ ಮಾಡಿದ ಇವರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಯಶಸ್ಸು ನೀಡಲಿ ಎಂದು ಶುಭ ಹಾರೈಸೋಣ